Welcome to Political Science Online class. Dear students, in previous video, we learnt topic like Fundamental Rights of Indian Citizen. Today, in this video, I am going to explain the list of fundamental duties in Indian citizen. Priya vidyarthigale, kalidantha ondu avadiyalli ನಾವು ಮೂಲಭೂತ ಹಕ್ಕುಗಳ ಕುರಿತಾಗಿ ತಿಳಿದಿದ್ದೇವೆ. ಭಾರತೀಯ ಪ್ರಜೆಗಳಿಗೆ ಒಟ್ಟು 6 ಮೂಲಭೂತ ಹಕ್ಕುಗಳನ್ನು ಕೊಟ್ಟಿರುವಂತದ್ದನ್ನು ನಾವು ನೋಡ್ತೀವಿ. ಒಬ್ಬ ವ್ಯಕ್ತಿಗೆ ಹೇಗೆ ನಾವು ಹಕ್ಕುಗಳನ್ನು ಕೊಡ್ತೇವೋ ಅದೇ ರೀತಿಯಾಗಿ ಅವನಿಗೆ ಕರ್ತವ್ಯಗಳನ್ನು ಕೊಡಬೇಕಾಗಿರುವಂಥದ್ದು ಪ್ರಮುಖವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಒಂದು ಹಕ್ಕು ಅಥವಾ ಒಂದು ಅಧಿಕಾರ ಮಿಸ್ಯೂಸ್ ಆಗಬಾರ್ದು ಅಂತ ಇದ್ದರೆ ಅಲ್ಲಿ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನು ಸಹ ನಾವು ನೀಡಬೇಕಾಗಿರುತ್ತೆ. ಇಲ್ಲದೇ ಇದ್ದರೆ ಅದು ಮಿಸ್ಯೂಸ್ ಆಗುವಂತಹ ಚಾನ್ಸಸ್ಗಳು ಬಹಳಷ್ಟು ಇರುತ್ತೆ. ಅದಕ್ಕೋಸ್ಕರವಾಗಿ ಭಾರತದ ಸಂವಿಧಾನದಲ್ಲಿ ನಾವೇನು ಕೊಟ್ಟಿದ್ದೀವಿ, ಭಾರತೀಯರಿಗೆ ಮೂಲಭೂತ ಹಕ್ಕುಗಳ ಜೊತೆ ಜೊತೆಗೆ ಮೂಲಭೂತ ಕರ್ತವ್ಯಗಳನ್ನು ಸಹ ಕೊಟ್ಟಿರುವಂಥದ್ದನ್ನು ನಾವು ನೋಡಬಹುದು. ದಿ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ದಿ ಇಂಡಿಯನ್ ಸಿಟಿಜನ್ ಆರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ಇನ್ಸ್ಪೈರ್ಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆಫ್ USSR. ಭಾರತೀಯರಾದಂಥ ನಾವು USSR ರಷ್ಯಾದ ಸಂವಿಧಾನದಿಂದ ಪ್ರಭಾವಿತರಾಗಿ ನಮ್ಮ ಸಂವಿಧಾನದಲ್ಲೂ ಸಹಿತವಾಗಿ ನಾವು ಮೂಲಭೂತ ಹಕ್ಕುಗಳನ್ನು ಸ್ಟಿ ಇಂಟ್ರೊಡ್ಯೂಸ್ಡ್ ಅದನ್ನು ಪರಿಚಯಿಸಿದ್ದೇವೆ. ಯಾರಿಂದ ಇನ್ಸ್ಪೈರ್ ಆಗಿರುವಂಥದ್ದು, ಯಾರಿಂದ ಪ್ರಭಾವಿತರಾಗಿದ್ದೀವಿ ನಾವು? ರಷ್ಯಾ ಸಂವಿಧಾನದಿಂದ ಪ್ರಭಾವಿತರಾಗಿ ಭಾರತೀಯ ಸಂವಿಧಾನದಲ್ಲೂ ಭಾರತೀಯ ಪೌರರಿಗಾಗಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿರುವಂಥದ್ದನ್ನು ನಾವು ನೋಡಬಹುದು. ಈ 1976 ದಿ ಯೂನಿಯನ್ ಗೌರ್ಮೆಂಟ್ ಫಾರ್ಮ್ಡ್ ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿ ಟು ಗೋ ಇನ್ ಟು ದಿ ಡೀಟೇಲ್ಸ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್. ಭಾರತೀಯ ಸಂವಿಧಾನದಲ್ಲಿ ಸೇರಿಸುವಂಥ ಉದ್ದೇಶದಿಂದಾಗಿ 1976 ಕೇಂದ್ರ ಸರ್ಕಾರ ನೇಮಿಸಿದಂಥ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯು ಮೂಲಭೂತ ಕರ್ತವ್ಯಗಳ ಬಗ್ಗೆ ಆಳವಾದಂಥ ಅಧ್ಯಯನವನ್ನು ನಡೆಸಿ 8 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಲು ಶಿಫಾರಸು ಮಾಡುತ್ತೆ. ಯಾವಾಗ? 1976. ಆದರೆ 1976 ಕಾಯ್ದೆಯನ್ವಯ ಇಸ್ ದಿ ಕಾನ್ಸ್ಟಿಟ್ಯೂಷನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 1976 ಇನ್ಕ್ಲೂಡ್ ದಿ 10 ಫಂಡಮೆಂಟಲ್ ಡ್ಯೂಟೀಸ್. ತದನಂತರ 1976 ಕಾಯ್ದೆಯನ್ನು ಅನ್ವಯವಾಗಿ ಸಂವಿಧಾನಕ್ಕೆ ತಂದ 42nd ತಿದ್ದುಪಡಿಯ ಮೂಲಕ ಒಟ್ಟು 10 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗುತ್ತೆ. ಆಫ್ಟರ್ ದಿ 2002 ಒನ್ ಮೋರ್ ಫಂಡಮೆಂಟಲ್ ಡ್ಯೂಟೀಸ್ ವಾಸ್ ಆ್ಯಡೆಡ್ ಟು ದಿ ಲಿಸ್ಟ್. ತದನಂತರ 2002 ಮತ್ತೊಂದು ಮೂಲಭೂತ ಕರ್ತವ್ಯಗಳನ್ನು ಸೇರಿಸುವುದರ ಜೊತೆಗೆ ಇಸ್ಟು ದಿ ಪ್ರೆಸೆಂಟ್ಲಿ ಇನ್ 11 ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಇಂಡಿಯನ್ ಸಿಟಿಜನ್. ಸದ್ಯ ಇರುವಂಥ ಮೂಲಭೂತ ಕರ್ತವ್ಯಗಳು ಎಷ್ಟಪ್ಪ ಅಂತಂದರೆ ಭಾರತೀಯ ಪ್ರಜೆಗಳಿಗೆ 11 ಮೂಲಭೂತ ಕರ್ತವ್ಯಗಳಿರುವಂಥದ್ದನ್ನು ನಾವು ನೋಡ್ತೀವಿ. ಇನ್ ಆರ್ಟಿಕಲ್ 51A ಆಫ್ ಪಾರ್ಟ್ 4A ರಿವೀಲ್ ದಿ ಫಾಲೋವಿಂಗ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್. ಭಾರತ ಸಂವಿಧಾನದ ವಿಧಿ 51A ಭಾಗ 4A ಭಾರತೀಯ ಪೌರರಿಗೆ ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು. ಹಾಗಿದ್ರೆ ಯಾವುದಪ್ಪ ಮೂಲಭೂತ ಕರ್ತವ್ಯಗಳು ಯಾವುದಪ್ಪ ನೋಡೋದಾದರೆ, ಬೈ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರೆಸ್ಪೆಕ್ಟ್ ಇಟ್ ಡಿಟೇಲ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ನ್ಯಾಷನಲ್ ಆ್ಯಂಥಮ್. ಭಾರತೀಯ ಪ್ರಜೆಗಳು ಸಂವಿಧಾನ ಇರಬಹುದು, ಸ್ತುತಿ ಕಾನ್ಸ್ಟಿಟ್ಯೂಷನ್, ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ನ್ಯಾಷನಲ್ ಆ್ಯಂಥಮ್ ಸ ಕಂಪಲ್ಸರಿ ರಿಸ್ಪೆಕ್ಟೆಡ್. ಭಾರತೀಯ ಸಂವಿಧಾನಕ್ಕಿರ್ಬೋದು, ರಾಷ್ಟ್ರಧ್ವಜಕ್ಕಿರ್ಬೋದು, ಭಾರತದ ರಾಷ್ಟ್ರಧ್ವಜಕ್ಕಿರ್ಬೋದು ಅಥವಾ ಭಾರತೀಯ ರಾಷ್ಟ್ರಗೀತೆಗಿರ್ಬೋದು ಗೌರವವನ್ನು ನೀಡಲೇಬೇಕು. ರಾಷ್ಟ್ರಗೀತೆಯನ್ನು ಹೇಳುವಂಥ ಅಥವಾ ನಾವು ಕೇಳುವಂಥ ಸಂದರ್ಭದಲ್ಲಿ ಎದ್ದು ನಿಂತುಕೊಳ್ಳಲೇಬೇಕು. ಸ್ತುತಿ ರೆಸ್ಪೆಕ್ಟ್, ನಾವು ಏನು ಮಾಡಿರುವಂಥದ್ದು ಅದಕ್ಕೆ ಗೌರವವನ್ನು ಸೂಚಿಸಲೇಬೇಕು. ಯಾಕೆ? ಭಾರತೀಯ ಪ್ರಜೆಗಳ ನಮ್ಮ ಕರ್ತವ್ಯ ಅದು. ಸಂವಿಧಾನ ಇರ್ಬೋದು, ರಾಷ್ಟ್ರಗೀತೆ ಇರ್ಬೋದು ಅಥವಾ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ನೀಡಲೇಬೇಕು. ಫಸ್ಟ್ ಒನ್. ಸೆಕೆಂಡ್ ಒನ್, ಟು ಅಚೀವ್
follow the noble ideals that the inspired the national struggle of freedom. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಉದಾತ್ತ ಅಥವಾ ಸ್ವಾತಂತ್ರ್ಯ ಚಳುವಳಿಯ ಉದಾತ್ತ ಆದರ್ಶವನ್ನು ಪಾಲಿಸುವುದು ಅಂದರೆ ಅಹಿಂಸಾ ತತ್ವವನ್ನು ಪಾಲಿಸುವುದು ಅಂತ ಅರ್ಥ. ಯಾರ ಅಹಿಂಸೆಯಲ್ಲೂ ಸಹ ಭಾಗವಹಿಸದೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಉದಾತ್ತತೆಯನ್ನು ಏನು ಆದರ್ಶವನ್ನು ಮೆರೆದಿದ್ರೂ ಆ ಆದರ್ಶವನ್ನು ನಾವು ಅಳವಡಿಸಿಕೊಳ್ಳಬೇಕು, ಅದನ್ನು ಪಾಲನೆಯನ್ನು ಮಾಡಬೇಕು ಅಂತ ನಮ್ಮ ಜವಾಬ್ದಾರಿ ಇರುವಂಥದ್ದನ್ನು ನಾವು ನೋಡ್ಬೋದು. ಥರ್ಡ್ ಒನ್, ಟು ಅಪ್ಹೋಲ್ಡ್ ಆ್ಯಂಡ್ ಪ್ರೊಟೆಕ್ಟ್ ದಿ ಸಾವರ್ನಿಟಿ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್ ಆಫ್ ಇಂಡಿಯಾ. ಭಾರತದ ಸಾರ್ವಭೌಮತೆ ಇರ್ಬೋದು, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಕಾಪಾಡುವಂಥ ಅಥವಾ ಎತ್ತಿ ಹಿಡಿಯುವಂಥ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕಾಗಿರುವಂಥದ್ದು. ಹಾಗಾಗಿ ನಮ್ಮ ರಾಷ್ಟ್ರಕ್ಕೆ ಅವಮಾನ ಅಥವಾ ಚ್ಯುತಿ ಉಂಟಾಗುವಂತೆ ನಾವು ನಡೆದುಕೊಳ್ಬಾರ್ದು. ಅದರ ಒಂದು ಸಾರ್ವಭೌಮತೆ ಮತ್ತು ಸಮಗ್ರತೆ ಏಕತೆಯನ್ನು ಎತ್ತಿ ಹಿಡಿಬೇಕಾಗಿದ್ದು ಸಹಿತವಾಗಿ ನಮ್ಮ ಕರ್ತವ್ಯ ಆಗಿರುತ್ತೆ. ದೆನ್ ಫೋರ್ತ್ ಒನ್, ಟು ಡಿಫೈನ್ ದಿ ಕಂಟ್ರಿ ಆ್ಯಂಡ್ ರೆಂಡರ್ ಇನ್ ನ್ಯಾಷನಲ್ ಸರ್ವೀಸ್ ವಿನ್ ಕಾಡ್ ಅಪ್ ಪಾಂಟ್ ಟು ಡೂ. ಸೊ ಅಂದರೆ ಇಲ್ಲಿ ಏನಾಗಿರುವಂಥದ್ದು, ಕರೆ ಬಂದಾಗ ದೇಶ ರಕ್ಷಣೆಗೆ ಮುಂದಾಗುವಂಥದ್ದು ಮತ್ತು ದೇಶ ಸೇವೆಯ ನಿಷ್ಠೆಯಿಂದ ಅಥವಾ ದೇಶ ಸೇವೆಯ ನಿಷ್ಠೆಗೆ ನಾವು ಯಾವಾಗಲೂ ಸಿದ್ಧವಾಗಿರಬೇಕು. ಒಂದೊಮ್ಮೆ ಏನಾದರೂ ಯುದ್ಧಗಳಾದಂಥ ಸಂದರ್ಭದಲ್ಲಿ ಸೈನಿಕರ ಕೊರತೆ ಉಂಟಾದರೆ, ದೇಶ ಕಾಯಲಿಕ್ಕೆ ಬನ್ನಿ ಅಂತ ನಮಗೆ ಕರೆ ಕೊಟ್ಟಾಗ ಅಥವಾ ಸರ್ಕಾರ ಅಥವಾ ರಾಷ್ಟ್ರ ಎನ್ನುವಂಥದ್ದು ನಮಗೆ ತಿಳಿಸಿದಾಗ ನಾವು ಹೋಗಬೇಕಾಗುತ್ತೆ. ಯಾಕಂತಂದರೆ ಇಟ್ಸ್ ಟು ದಿ ಡ್ಯೂಟೀಸ್, ಭಾರತೀಯ ಪ್ರಜೆಗಳ ಕರ್ತವ್ಯ ಇದು ದೇಶವನ್ನು ರಕ್ಷಣೆ ಮಾಡುವಂಥದ್ದು. ಹಾಗಾಗಿ ಸೈನಿಕರಾಗಬೇಕು ಬನ್ನಿ ಅಂತ ಹೇಳಿದರೂ ಸಹ ನಾವು ಹೋಗಲಿಕ್ಕೆ ರೆಡಿ ಇರಬೇಕಾಗುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್, ಪ್ರಮೋಟ್ ಹಾರ್ಮನಿ ಆ್ಯಂಡ್ ದಿ ಸ್ಪಿರಿಟ್ಸ್ ಆಫ್ ಕಾಮನ್ ಬ್ರದರ್ಹುಡ್ ಅಮಾಂಗ್ ದಿ ಆಲ್ ಪೀಪಲ್ ಆಫ್ ಇಂಡಿಯಾ. ದೇಶದಲ್ಲಿ ಇರುವಂಥ ಅಥವಾ ಎಲ್ಲ ಜನರನ್ನು ನಮ್ಮ ಭ್ರಾತೃತ್ವರಂತೆ ಅಥವಾ ಸಹೋದರರಂತೆ ನೋಡುವಂಥದ್ದು, ಸಾಮರಸ್ಯ ಮತ್ತು ಭ್ರಾತೃತ್ವ ಭಾವನೆ ಬೆಳೆಸಿಕೊಂಡು ಮಹಿಳೆಯರಿಗೆ ಗೌರವವನ್ನು ತರುವಂಥದ್ದು, ಮಹಿಳೆಯರ ಗೌರವಕ್ಕೆ ಚ್ಯುತಿ ಉಂಟಾಗದಂತೆ ಆಚರಣೆಗಳನ್ನು ನಡೆಸುವಂಥದ್ದು, ಇದೆಲ್ಲವೂ ಸಹಿತವಾಗಿ ನಮ್ಮ ಕರ್ತವ್ಯಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಯಾವ ಧರ್ಮ ಇರಲಿ, ಯಾವ ಜಾತಿ ಇರಲಿ, ಯಾವ ಜನಾಂಗ ಇದ್ದರೂ ಸಹಿತವಾಗಿ ನಾವು ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿಯರಂತೆ ಬದುಕಬೇಕೇ ವಿನಃ ಯಾವ ಧರ್ಮ ಜಾತಿ ಎನ್ನುವಂಥ ತಾರತಮ್ಯವನ್ನು ಮಾಡಿಕೊಳ್ತಾ ಇರಬಾರ್ದು. ಮತ್ತು ಮಹಿಳೆಯರನ್ನು ಸ್ತ್ರೀಯರನ್ನು ಗೌರವಿಸಬೇಕಾಗಿರುವಂಥದ್ದು ಸಹ ಭಾರತೀಯರ ಕರ್ತವ್ಯ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಸಿಕ್ಸ್ತ್ ಒನ್, ಟು ವ್ಯಾಲ್ಯೂ ಆ್ಯಂಡ್ ಪ್ರಿಸರ್ವ್ ಇನ್ ರೀಚ್ ಹೆರಿಟೇಜ್ ಇನ್ ಅವರ್ ಅಂದರೆ ಕಲ್ಚರ್ ಅಂದರೆ ನಮ್ಮದು ಸಮ್ಮಿಶ್ರ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ನಾವು ಗೌರವಿಸಿ ರಕ್ಷಿಸಿಕೊಂಡು ಹೋಗಬೇಕಾಗುತ್ತೆ. ಈಗ ನಮ್ಮದು ನೋಡಿ, ನಾವು ಯಾವುದೊಂದು ಧರ್ಮಕ್ಕೆ, ಯಾವುದೊಂದು ಜಾತಿಗೆ, ಒಂದು ಸಂಸ್ಕೃತಿಗೆ ಕಟ್ಟುಬಿದ್ದಿಲ್ಲ. ನಮ್ಮಲ್ಲಿ ಬಹಳಷ್ಟು ಸಂಸ್ಕೃತಿಯನ್ನು ಆಚರಿಸುವಂಥ ಜನರಿದ್ದಾರೆ, ಬಹಳಷ್ಟು ಧರ್ಮವನ್ನು ಆಚರಿಸುವಂಥ ಜನರಿದ್ದಾರೆ. ಹಾಗಾಗಿ ನಮ್ಮ ಒಂದು ಸಂಸ್ಕೃತಿ ಏನಿದೆ, ಆ ಭಾರತೀಯ ಸಂಸ್ಕೃತಿ ಅಂತಲೇ ಕರೆಯಲ್ಪಡುತ್ತೆ, ಮಿಶ್ರ ಸಂಸ್ಕೃತಿ. ಆ ಸಮ್ಮಿಶ್ರ ಸಂಸ್ಕೃತಿಯನ್ನು ಗೌರವಿಸಿ ಅದನ್ನು ಕಾಪಾಡಿಕೊಂಡು ಹೋಗುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಸೆವೆಂತ್ ಒನ್, ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದಿ ನ್ಯಾಷನಲ್ ಎನ್ವೈರನ್ಮೆಂಟ್ ಇನ್ಕ್ಲೂಡಿಂಗ್ ದಿ ಫಾರೆಸ್ಟ್ ಏರಿಯಾ, ಲ್ಯಾಕ್ಸ್, ರಿವರ್ಸ್ ಎಕ್ಸೆಟ್ರಾ. ಅಂದರೆ ಅರಣ್ಯಗಳು ಇರ್ಬೋದು, ಸರೋವರಗಳು ಇರ್ಬೋದು, ನದಿಗಳು ಇರ್ಬೋದು, ಅಥವಾ ವನ್ಯಜೀವನ ಒಳಗೊಂಡಂತಹ ಕೆಲವೊಂದಿಷ್ಟು ನೈಸರ್ಗಿಕ ಪರಿಸರವನ್ನು ರಕ್ಷಿಸಿಕೊಂಡು ಅಭಿವೃದ್ಧಿಪಡಿಸುವಂಥದ್ದು ನಮ್ಮ ಕಾರ್ಯ. ಅಂದರೆ ಅರಣ್ಯಗಳನ್ನು ನಾಶ ಮಾಡೋ ಹಾಗೆ ಇಲ್ಲ, ನದಿಗಳನ್ನು ಹಾಳು ಮಾಡೋ ಹಾಗೆ ಇಲ್ಲ, ವನ್ಯಜೀವಿಗಳನ್ನು ಬೇಟೆಯಾಡಿ ಕೊಲೆ ಮಾಡೋ ಹಾಗೆ ಇಲ್ಲ. ಇದ್ಯಾವುದೂ ಸಹ ಮಾಡದೆ ನಮ್ಮ ದೇಶದ ನದಿಗಳು, ಅರಣ್ಯಗಳು, ವನ್ಯಜೀವಿಗಳನ್ನು ಕಾಪಾಡಿಕೊಂಡು ಹೋಗುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ. ನೆಕ್ಸ್ಟ್ 8th one, ಟು ಡೆವಲಪ್ ಸೈಂಟಿಫಿಕ್ ಟೆಂಪರ್ ಅಂದರೆ ವೈಜ್ಞಾನಿಕ ಮತ್ತು ಮಾನವೀಯ ಗುಣವನ್ನು ಬೆಳೆಸಿಕೊಂಡು ವಿಚಾರ ಮತ್ತು ಸುಧಾರಣಾ ಮನೋಭಾವನೆಯನ್ನು ಬೆಳೆಸುವಂಥದ್ದು. ವೈಜ್ಞಾನಿಕವಾಗಿ ನಾವೇನು ಮುಂದೆ ಹೋಗಬೇಕು ಆ ರೀತಿಯಾಗಿ ಒಂದು ವೈಜ್ಞಾನಿಕವಾಗಿ ಸಾಧನೆಯನ್ನು ಮಾಡಲಿಕ್ಕೂ ಸಹ ಮುಂದೆ ಹೋಗಬೇಕಾಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ 9th one, ನಮ್ಮ ಕರ್ತವ್ಯ ಆಗಿರುವಂಥದ್ದು, ಟು ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ ಆ್ಯಂಡ್ ದಿ ವ್ಯಾಲ್ಯೂಸ್ ಅಂತಂದರೆ
ಸಾರ್ವಜನಿಕ ಆಸ್ತಿ ರಕ್ಷಿಸುವುದು ಮತ್ತು ಎಲ್ಲ ರೀತಿಯ ಹಿಂಸೆಗಳಿಂದ ತ್ಯಜಿಸುವಂಥದ್ದು. ಸಾರ್ವಜನಿಕ ಆಸ್ತಿ ಅಂತಂದ್ರೆ ಅದು ಯಾವುದೇ ಇರ್ಬೋದು, ಸಾರ್ವಜನಿಕ ಕಟ್ಟಡಗಳು ಇರ್ಬೋದು, ಸಾರ್ವಜನಿಕ ಉದ್ಯಾನವನಗಳು ಇರ್ಬೋದು, ಸಾರಿ ಸಾರ್ವಜನಿಕವಾದಂಥ ಬಿಲ್ಡಿಂಗ್ಸ್ಗಳು ಇರ್ಬೋದು, ಸಾರ್ವಜನಿಕ ಪೀಠೋಪಕರಣಗಳಿರ್ಬೋದು, ಸರ್ಕಾರಿ ಹಾಸ್ಪಿಟಲ್ಸ್ಗಳಿರ್ಬೋದು, ಸ್ಕೂಲ್ಗಳಿರ್ಬೋದು, ಕಾಲೇಜಸ್ಗಳಿರ್ಬೋದು, ಯೂನಿವರ್ಸಿಟೀಸ್ಗಳಿರ್ಬೋದು, ಯಾವುದೇ ಸರ್ಕಾರಿ ವಸ್ತುವನ್ನು ಅಥವಾ ಸಾರ್ವಜನಿಕ ಆಸ್ತಿಯನ್ನು ನಾವು ಏನು ಮಾಡೋ ಹಾಗೆ ಇಲ್ಲ, ಒಡೆದು ಹಾಕುವಂಥದ್ದು ಅಥವಾ ಅಲ್ಲೋಗಿ ಹಿಂಸಾಚಾರವನ್ನು ಮಾಡುವಂಥದ್ದು ಯಾವುದು ಮಾಡಬಾರ್ದು, ಅದನ್ನು ರಕ್ಷಿಸಿಕೊಂಡು ಹೋಗುವಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ನೆಕ್ಸ್ಟ್ 10th one, ಟುವರ್ಡ್ಸ್ ಎಕ್ಸಲೆನ್ಸ್ ಇನ್ ಆಲ್ ಇಂಡಿವಿಜುವಲ್ಸ್ ಕಲೆಕ್ಟಿವ್ ಆ್ಯಕ್ಟಿವಿಟಿ, ಸೊ ದಟ್ ಅಂದರೆ ವೈಯಕ್ತಿಕ ಇರ್ಬೋದು ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ದೇಶದ ಕೀರ್ತಿಯನ್ನು ಹೆಚ್ಚಿಸುವಂಥದ್ದು, ಕ್ರೀಡೆಗಳಿರ್ಬೋದು ಅಥವಾ ಇನ್ಯಾವುದೋ ಕಲಾಕ್ಷೇತ್ರಗಳಿರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲೂ ಸಹಿತವಾಗಿ ನಾವು ಪ್ರಾವೀಣ್ಯತೆಯನ್ನು ಮೆರೆದು ದೇಶದ ಕೀರ್ತಿಯನ್ನು ಮೇಲೆತ್ತುವಂಥ ಕೆಲಸ ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿರುವಂಥದ್ದನ್ನೆಲ್ಲ ನಾವು ನಮ್ಮ ಕರ್ತವ್ಯ ಆಗಿರುವಂಥದ್ದನ್ನು ನಾವು ನೋಡಬಹುದು. ಈಗ ನೋಡಿ, ಬಹಳಷ್ಟು ಜನರು ವಿದೇಶ ಮಟ್ಟದಲ್ಲಿ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿಯನ್ನು ಹೆಚ್ಚಿಸಿರುವಂಥದ್ದು ಕ್ರೀಡೆಯಲ್ಲಿ ಇರ್ಬೋದು, ಕಲಾಕ್ಷೇತ್ರಗಳಲ್ಲಿ ಇರ್ಬೋದು, ಡ್ಯಾನ್ಸು, ಸಿಂಗಿಂಗ್ ಯಾವುದರಲ್ಲೇ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಹೆಸರನ್ನು ಉಳಿಸುವಂಥದ್ದಿದೆಯಲ್ಲ, ಅದು ನಮ್ಮ ಕರ್ತವ್ಯ ಆಗಿರುವಂಥದ್ದನ್ನು ನಾವು ನೋಡಬಹುದು. ನೆಕ್ಸ್ಟ್ 11th last duties, provide opportunities for education to his child onward between the age of 6 to 14 years. This duties were added by the 86th Constitutional Amendment Act in 2002. ಕೊನೆಯದಾದಂಥ ನಮ್ಮ ಕರ್ತವ್ಯ ಏನಪ್ಪ ಅಂತಂದರೆ, ಎಲ್ಲ ತಂದೆ ತಾಯಿ ಮತ್ತು ಪಾಲಕರು 6 to 14 years ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವ ಅವಕಾಶ ಕಲ್ಪಿಸಿಕೊಡಬೇಕು ಅಂತ 2002 ಭಾರತ ಸಂವಿಧಾನಕ್ಕೆ 86ನೇ ತಿದ್ದುಪಡಿಯನ್ನು ತಂದು ಅದನ್ನು ಸೇರಿಸಲಾಯಿತು ಹೊಸದಾಗಿ ಕರ್ತವ್ಯವನ್ನು. ಮೊದಲು 10 ಇತ್ತು, ನಂತರದಲ್ಲಿ 11 ಎನ್ನುವಂಥದ್ದು 2002 ಆಯಿತು. ಅದು ಏನಾಯಿತು, ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ಸ್ 6 to 14 years. ಸಂವಿಧಾನಕ್ಕೆ 86ನೇ ತಿದ್ದುಪಡಿ ಮಾಡುವುದರ ಜೊತೆಗೆ 6 to 14 years ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು. ನೋಡಿ, ಈಗ 6 to 14 years ಒಳಗಡೆ ಯಾರಾದರೂ ಬಾಲಕಾರ್ಮಿಕರು ಇದ್ದರೆ ಅವರು ಕಾರ್ಮಿಕರು ಅಂತ, ಅವರು ಬಾಲಕಾರ್ಮಿಕ ಪದ್ಧತಿ ಎನ್ನುವಂಥದ್ದು ತಪ್ಪು. ಇಸ್ ಟು ದಿ ಚೈಲ್ಡ್ ಲೇಬರ್ ಸಿಸ್ಟಮ್, ಇಸ್ ಟು ದಿ ಅಪೋಸ್ಡ್. ಸೇ, ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಏನಪ್ಪ ಅಂತಂದರೆ, ಆ 6 to 14 years ಮಕ್ಕಳು ಶಾಲೆಗೆ ಹೋಗಬೇಕು, ಅವರು ಕಲಿಬೇಕು. ಇದು ವ್ಯಕ್ತಿಗಳು, ಪಾಲಕರಿಗೆ ಇರುತ್ತೆ ಜವಾಬ್ದಾರಿ, ಸುತ್ತಮುತ್ತಲ ಏರಿಯಾದವರಿಗೆ ಇರುತ್ತೆ, ಆ ಗ್ರಾಮದಲ್ಲಿ ಇರುತ್ತೆ, ಸರ್ಕಾರಕ್ಕಿರುತ್ತೆ, ಎಲ್ಲದೂ ಸಹ ನಮ್ಮ ಜವಾಬ್ದಾರಿ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಇವಿಷ್ಟು ಡ್ಯೂಟೀಸ್ ಆಫ್ ಫಂಡಮೆಂಟಲ್ ಲಿಸ್ಟ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್, ಇವಿಷ್ಟು ಮೂಲಭೂತ ಕರ್ತವ್ಯಗಳು, ಭಾರತೀಯರಿಗೆ ಇರುವಂಥ ಮೂಲಭೂತ ಕರ್ತವ್ಯಗಳು. ಸೊ ನಾ ಈಗ ಲಾಸ್ಟ್ ಹೇಳಿದೆ ಅಲ್ವಾ, ಎಜುಕೇಷನ್, ರೈಟ್ ಟು ಎಜುಕೇಷನಲ್ಲೇ ಬಂತು. ಯಾವುದು, 86th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇದೆಯಲ್ವಾ, 6 to 14 years ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವ ಕುರಿತಾಗಿ ಅದನ್ನು ನೋಡೋಣ. ಈಗ ರೈಟ್ಸ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ಸ್, RTE, ಇಟ್ಸ್ ಎ ಫುಲ್ ಫಾರ್ಮ್, ರೈಟ್ ಟು ಎಜುಕೇಷನ್. ನಮ್ಮ ಕರ್ತವ್ಯದಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎನ್ನುವಂಥದ್ದು ಏನು ಬರುತ್ತೆ, ಪ್ರತಿ ಮಕ್ಕಳಿಗೂ ಸಹಿತವಾಗಿ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸಿಕೊಡುವಂಥದ್ದು. ಈ ಫಂಡಮೆಂಟಲ್ ಡ್ಯೂಟೀಸ್ಗಳು ಏನಿದೆ, ಇದನ್ನು 5 marks ಕೇಳುವಂಥ ಚಾನ್ಸಸ್ಗಳು ಇದೆ. ಆ 11 ಮೂಲಭೂತ ಕರ್ತವ್ಯಗಳನ್ನು ಬರೀಬೇಕಾಗುತ್ತೆ. ಈಗ ಉಚಿತ ಕಡ್ಡಾಯ ಶಿಕ್ಷಣ ಏನಿದೆ, ಇದು ನೆಕ್ಸ್ಟ್ ಮತ್ತೊಂದು ಕ್ವಶನ್ ಆನ್ಸರ್. ಇದು ಸಪ್ರೇಟಾಗಿ 5 marks ಸಹ ಕೇಳುವಂಥ ಸಾಧ್ಯತೆ ಇದೆ. ದಿ ರೈಟ್ಸ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಇನ್ ಯೂನಿವರ್ಸಲ್ ಎಲಿಮಿನೇಟರಿ ಎಜುಕೇಷನ್ ಪ್ಲೇ ದಿ ಇಂಪಾರ್ಟೆಂಟ್ ರೋಲ್ ಇನ್ ಸ್ಟ್ರೆಂಗ್ ಇನ್ ಸೋಷಿಯಲ್ ಡೆಮೋಕ್ರಸಿ. ಅಂತಂದರೆ ನಾವೊಂದು ಸಾರ್ವಜನಿಕ ಪ್ರಾಥಮಿಕ ಶಿಕ್ಷಣವು ಸಮಾಜದ ಮೌಲ್ಯವನ್ನು ಮತ್ತು ಪ್ರಜಾಸತ್ತಾತ್ಮಕತೆಯನ್ನು ಬಲಗೊಳಿಸುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸುತ್ತೆ. ಏನೇ ಆದರೂ ಸಹಿತವಾಗಿ ವಿದ್ಯೆ ಇಲ್ಲದವನು ಹದ್ದಿಗಿಂತ ಕಡೆ ಎನ್ನುವಂಥ ಮಾತು ಕೆಲವೊಂದು
ಕಡೆಗಳಲ್ಲಿ ಪ್ರಚಲಿತದಲ್ಲಿರುವಂಥದ್ದನ್ನು ನಾವು ನೋಡಬಹುದು. ಹಾಗಾಗಿ ಪ್ರಜಾಪ್ರಭುತ್ವ ಯಶಸ್ವಿ ಆಗಲಿಕ್ಕೂ ಅಲ್ಲೂ ಎಜುಕೇಟೆಡ್ ಪೀಪಲ್ಸ್ ಬೇಕು, ಸಮಾಜದ ಮೌಲ್ಯಗಳು ಎನ್ನುವಂಥದ್ದು ಹೆಚ್ಚಾಗಲಿಕ್ಕೂ ಸಹಿತವಾಗಿ ಅಥವಾ ವ್ಯಕ್ತಿಗಳಲ್ಲಿ ಮೌಲ್ಯ ಎನ್ನುವಂಥದ್ದು ಹೆಚ್ಚಾಗಲಿಕ್ಕೂ ಸಹಿತವಾಗಿ ಅಲ್ಲಿ ಶಿಕ್ಷಣ ಬೇಕು. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಪರಿಪೂರ್ಣ ವ್ಯಕ್ತಿ ಯಾವಾಗ ಆಗ್ತಾನಪ್ಪ ಅಂತಂದರೆ ಶಿಕ್ಷಣವನ್ನು ಪಡೆದುಕೊಂಡಾಗ ಮಾತ್ರ. ಹಾಗಾಗಿ ಭಾರತದಲ್ಲೂ ಸಹಿತವಾಗಿ ಅವರಿಗೆ 6-14 ವರ್ಷದ ಒಳಗಿನ ಮಕ್ಕಳಿಗೆ ಕಂಪಲ್ಸರಿ ಎಜುಕೇಷನ್ನ ತಂದಿರುವಂಥದ್ದು ನಾವು ನೋಡ್ತೀವಿ. ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅನ್ಯೂಟೆಡ್ ಇಸ್ ಅ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಲೇಸ್ ದಿ ಡೌನ್ ದಟ್ ದಿ ಸ್ಟೇಟ್ ಶೆಲ್ ಪ್ರೊವೈಡ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಟು ಆಲ್ ಚಿಲ್ಡ್ರನ್ ಅಪ್ ಟು ಏಜ್ ಆಫ್ 16. ಭಾರತ ಸಂವಿಧಾನದ ಭಾಗ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಏನು ಹೇಳಿದ್ದಾರೆ ಅದರಲ್ಲಿ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿದ್ದಾರೆ. ಕಳೆದೊಂದು ವರ್ಷದಿಂದ ಪ್ರಾಥಮಿಕ ಶಾಲೆಗಳ ಸಂಖ್ಯೆಯಲ್ಲಿ ಹೆಚ್ಚಳ ಉಂಟಾಗಿರುವಂಥದ್ದನ್ನು ನಾವು ನೋಡಬಹುದು. ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣದ ಗುರಿ ಏನಪ್ಪ ಅಂತಂದರೆ ಯಾವ ಮಕ್ಕಳು ಸಹ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಅಲ್ಲಿ ದುರ್ಬಲ ವರ್ಗ ಇರ್ಬೋದು, ಸಬಲ ವರ್ಗ ಇರ್ಬೋದು, ಯಾರೇ ಇದ್ದರೂ ಸಹಿತವಾಗಿ ಪ್ರತಿಯೊಬ್ಬ ಮಗುವಿಗೂ ಸಹಿತವಾಗಿ ಶಿಕ್ಷಣವನ್ನು ಪಡೆದುಕೊಳ್ಳುವಂತಾಗಬೇಕು ಎನ್ನುವಂಥದ್ದು ಇಲ್ಲಿ ಮೇನ್ ಇಂಟೆನ್ಷನ್ ಆಗಿರುವಂಥದ್ದು ನಾವು ನೋಡಬಹುದು. ಆಸ್ ಬೈ ದಿ 86th ಅಮೆಂಡ್ಮೆಂಟ್ ಆಫ್ ಆ್ಯಕ್ಟ್ ಆಫ್ 2002 ಇನ್ ಆರ್ಟಿಕಲ್ 21A ವಾಸ್ ಸರ್ಟೆಡ್ ಟು ದಿ ಕಾನ್ಸ್ಟಿಟ್ಯೂಷನ್ which provide for free and compulsory education to all children in the age group of 6 to 14 years as the fundamental rights. ಸಂವಿಧಾನಕ್ಕೆ 86ನೇ ತಿದ್ದುಪಡಿಯನ್ನು ಮಾಡಿ 2002 ಅನ್ವಯ ವಿಧಿ 21 ಅನ್ವಯವಾಗಿ 6-14 ವರ್ಷದ ವರೆಗಿನ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎನ್ನುವಂಥದ್ದು ಮೂಲಭೂತ ಹಕ್ಕನ್ನಾಗಿ ಮಾಡಲಾಯಿತು. ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಮಗುವು ಸಹಿತವಾಗಿ ರೈಟ್ ಟು ಎಜುಕೇಷನ್, ಶಿಕ್ಷಣವನ್ನು ಪಡೆಯುವಂಥ ಒಂದು ಅವಕಾಶವನ್ನು ಹೊಂದಿದ್ದೇ ಇರುತ್ತೆ, ಹೊಂದಿರಲೇಬೇಕಾಗಿರುತ್ತೆ. ಯಾಕೆ ಅಲ್ಲಿ ಪ್ರತಿಯೊಬ್ಬ ಮಗು ಸಹಿತವಾಗಿ ಶಿಕ್ಷಣವನ್ನು ಪಡೆದುಕೊಂಡಾಗ ಮಾತ್ರ ಆ ಒಂದು ಮಗುವಿನ ಪರಿಪೂರ್ಣತೆ ಎನ್ನುವಂಥದ್ದು ಸಿಗಲಿಕ್ಕೆ ಸಾಧ್ಯ, ಮಗುವಿನಲ್ಲಿ ಪರಿಪೂರ್ಣತೆ ಎನ್ನುವಂಥದ್ದು ಬರುವಂಥದ್ದು ಸಾಧ್ಯ ಎನ್ನುವಂಥದ್ದು ನಾವು ನೋಡಬಹುದಾಗಿದೆ. ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಟು ದಿ ರೈಟ್ ಟು ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ 2009 ವಾಸ್ ಪಾಸ್ಡ್ ಬೈ ದಿ ಪಾರ್ಲಿಮೆಂಟ್ ಇನ್ ಪ್ಲೇಸ್ ಇನ್ ಇನ್ ಆ್ಯಕ್ಟ್ ಅಂತಂದರೆ ಇಲ್ಲಿ ಏನಾಗಿರುವಂಥದ್ದು ಸರ್ಕಾರ ಎನ್ನುವಂಥದ್ದು ಪ್ರತಿ ಮಗುವೂ ಸಹಿತವಾಗಿ ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವಂಥ ಉದ್ದೇಶದಿಂದಾಗಿ ಈ ಒಂದು ಕಾಯ್ದೆ ಎನ್ನುವಂಥದ್ದು ಮೂಲಕವಾಗಿ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು 2009 ಕಾಯ್ದೆಯು ಸಂಸತ್ತಿನಲ್ಲಿ ಅನುಮೋದಿಸಲ್ಪಡುತ್ತೆ. ಎಷ್ಟರಲ್ಲಿ 2009 ಕೇಂದ್ರ ಕಾಯ್ದೆಯ ಅನುಗುಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರವೂ ಸಹ ಈ ನಿಯಮಗಳನ್ನು ರೂಪಿಸಿಕೊಂಡು ದಿನಾಂಕ 28 ಏಪ್ರಿಲ್ 2012 ನಿಯಮಗಳನ್ನು ಜಾರಿಗೆ ಬರುತ್ತೆ. ಏನು ನಿಯಮ ಅಪ್ಪ ಅಂತಂದರೆ 6-14 ವರ್ಷದ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು. ಒಂದೊಮ್ಮೆ ಅವರು ಶಾಲೆಗೆ ಬರೋದಿಲ್ಲ ಅಂತ ಹೇಳಿದರೂ ಸಹಿತವಾಗಿ ಅವರನ್ನು ಶಾಲೆಗೆ ಕರೆತರುವಂಥ ಜವಾಬ್ದಾರಿ ಯಾರಿಗೆಲ್ಲ ಇದೆ ಎನ್ನುವಂಥದ್ದನ್ನು ನಾವು ನೋಡೋದಾದರೆ ಸರ್ಕಾರಗಳಿಗಿದೆ, ಪಾಲಕರುಗಳಿಗೆ, ಪೋಷಕರುಗಳಿಗೆ ಇದೆ. ಅದೇ ರೀತಿಯಾಗಿ ಮಗುವಿನ ಹಕ್ಕಿನ ರಕ್ಷಣೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಇರುವಂಥದ್ದನ್ನು ನಾವು ನೋಡ್ತೀವಿ. ಸುದಿ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ಸ್ ಕನ್ಸಿಡರ್ ಆ್ಯಟ್ ದಿ ಗೌರ್ನಮೆಂಟ್. ನಾವು ಏನು ನೋಡ್ತೀವಿ, ಸರ್ಕಾರಕ್ಕೆ ಬಹಳಷ್ಟು ಕರ್ತವ್ಯಗಳು ಇರುವಂಥದ್ದನ್ನು ಸಹ ನಾವಿಲ್ಲಿ ನೋಡಬಹುದಾಗಿದೆ. ಸರ್ಕಾರದ ಕರ್ತವ್ಯಗಳು ಇರ್ಬೋದು, ಪಾಲಕರ ಕರ್ತವ್ಯಗಳು ಇರ್ಬೋದು, ಅದೇ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯಗಳು ಸಹ ಇರುವಂಥದ್ದು ನಾವು ನೋಡ್ತೀವಿ. ಟು ಪ್ರೊವೈಡ್ ಎನ್ಶೋರ್ ದಿ ಅಟೆಂಡೆನ್ಸ್ ಸೆ ಕಂಪ್ಲೀಷನ್ಸ್ ಆಫ್ ದಿ ಎಲಿಮಿನೇಟರಿ ಎಜುಕೇಷನ್ ಕಾಯ್ದೆ. ಈ ಒಂದು ಉಚಿತ ಶಿಕ್ಷಣ ಕಾಯ್ದೆ ಅನ್ವಯವಾಗಿ, ಉಚಿತ ಶಿಕ್ಷಣ ಕಾಯ್ದೆ ಅಂದರೆ ಏನಪ್ಪ, ಮಗುವಿಗೆ ತನ್ನ ಪ್ರಾಥಮಿಕ ಶಿಕ್ಷಣಕ್ಕೆ ತಡೆಯುಂಟಾಗದಂತೆ
ಶುಲ್ಕಗಳಿರ್ಬೋದು, ಖರ್ಚಿನ ಬಾಬ್ತುಗಳಿರ್ಬೋದು, ಎಲ್ಲವನ್ನು ಸಹಿತವಾಗಿ ಸರ್ಕಾರ ನೋಡ್ಕೊಳ್ಳುವಂಥದ್ದಿರ್ಬೋದು. ಎಲ್ಲ ಮಕ್ಕಳಿಗೂ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣದಲ್ಲಿ ದಾಖಲಾತಿ ಇರ್ಬೋದು, ಹಾಜರಾತಿ ಇರ್ಬೋದು, ಇದೆಲ್ಲವನ್ನು ಪೂರೈಸುವಂಥ ಭರವಸೆಯನ್ನು ಒದಗಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಈ ಒಂದು ಕಾಯ್ದೆಯ ಅನ್ವಯವಾಗಿ. ಟು ದಿ ಎನ್ಶೂರ್ ದಿ ಅವೈಲೇಬಿಲಿಟಿ ಆಫ್ ನೈದರ್ಹುಡ್ ಸ್ಕೂಲ್, ಸಮೀಪದಲ್ಲಿ ಶಾಲೆಗಳ ಲಭ್ಯತೆಯ ಬಗ್ಗೆ ವ್ಯವಸ್ಥೆಗೊಳಿಸಬೇಕು. ಕೆಲವೊಮ್ಮೆ ದೂರದ ಯಾವುದೋ ಊರಿನಿಂದ ಮಕ್ಕಳು ಬರಬೇಕಾಗುತ್ತೆ, ಸ್ಕೂಲ್ಗಳು ಇರೋದಿಲ್ಲ ಹತ್ತಿರದಲ್ಲಿ. ಆ ಮಗುವಿಗೆ ಯಾವ ಸ್ಕೂಲ್ ಹತ್ತಿರದಲ್ಲಿದೆಯೋ ಆ ಹತ್ತಿರದ ಸ್ಕೂಲ್ಗಳಿಗೆ ಹೋಗಲಿಕ್ಕೆ ಅವಕಾಶವನ್ನು ಕೊಡುವಂಥದ್ದು. ಟು ದಿ ಎನ್ಶೂರ್ ದಿ ಚೈಲ್ಡ್ ಬಿಲಾಂಗಿಂಗ್ ಟು ವೀಕರ್ ಸೆಕ್ಷನ್ಸ್ ಆ್ಯಂಡ್ ಚೈಲ್ಡ್ ಬಿಲಾಂಗಿಂಗ್ ಟು ದಿ ಅಂದರೆ ಈ ಒಂದು ವೀಕರ್ ಸೆಕ್ಷನ್ಸ್ ಅಂತಂದರೆ ದುರ್ಬಲ ವರ್ಗದವರಿರ್ಬೋದು ಅಥವಾ ಇನ್ಯಾವುದೋ ಆಧಾರದ ಮೇಲೆ ಅವರನ್ನು ಶಿಕ್ಷಣದಿಂದ ವಂಚಿತಗೊಳಿಸುವಂಥದ್ದಲ್ಲ, ಅವರಿಗೂ ಸಹಿತವಾಗಿ ಪ್ರಾಥಮಿಕ ಶಿಕ್ಷಣ ಎನ್ನುವಂಥದ್ದು ದೊರಕಿಸುವಂತೆ ಮಾಡಿಕೊಡುವಂಥದ್ದು ಇಲ್ಲಿ ನಾವು ನೋಡ್ತೀವಿ. ಹಾಗಿದ್ರೆ ಇಸ್ ಅ ಡ್ಯೂಟೀಸ್ ಆಫ್ ಕನ್ಸರ್ನ್ ಇನ್ ದಿ ಗವರ್ನಮೆಂಟ್, ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ಕರ್ತವ್ಯಗಳು ಏನು ಇದರಲ್ಲಿ? ಈ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವಲ್ಲಿ ಸರ್ಕಾರಗಳು ಯಾವ ರೀತಿಯಾದಂಥ ಪಾತ್ರವನ್ನು ನಿರ್ವಹಿಸುತ್ತೆ ಅಂತ ನೋಡೋದಾದರೆ, ಟು ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ನಮೆಂಟ್ ಹ್ಯಾಸ್ ಕನ್ಸರ್ನ್ ರೆಸ್ಪಾನ್ಸಿಬಿಲಿಟಿ ಫಾರ್ ಪ್ರೊವೈಡಿಂಗ್ ಫಂಡ್ ಫಾರ್ ದಿ ಕ್ಯಾರಿಂಗ್ ಔಟ್ ಬೈ ದಿ ಪ್ರೊವಿಷನ್ಸ್ ಆಫ್ ದಿಸ್ ಆ್ಯಕ್ಟ್. ಈ ಕಾಯ್ದೆಯನ್ನು ಜಾರಿಗೊಳಿಸಲು ಅವಶ್ಯಕ ನಿಧಿಯನ್ನು ಒದಗಿಸುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಹ ಜವಾಬ್ದಾರಿಯನ್ನು ವಹಿಸಿಕೊಂಡಿರುತ್ತೆ. ಕೆಲವೊಮ್ಮೆ ಮಕ್ಕಳ ಜವಾಬ್ದಾರಿಗಳನ್ನು, ಸ್ಕೂಲಿಗೆ ಕರೆತರುವಂಥ ಜವಾಬ್ದಾರಿಗಳನ್ನು ಪಾಲಕ ಪೋಷಕರು ಮಾಡಿದರೆ ಆ ಮಕ್ಕಳಿಗೆ ಸರಿಯಾದಂಥ ಶಿಕ್ಷಣ ದೊರಕಿಸುವಂಥ ಕೆಲಸಗಳನ್ನು ಸ್ಕೂಲ್ಗಳು ಮಾಡಬೇಕಾಗುತ್ತೆ. ಆ ಸ್ಕೂಲ್ಗಳಿಗೆ ಕೆಲವೊಂದಿಷ್ಟು ಅನುದಾನಗಳನ್ನು ಕೊಡಿಸುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕಾಗುತ್ತೆ. ಅದು ಯಾವ ಸರ್ಕಾರ, ಕೇಂದ್ರ ಸರ್ಕಾರನೋ ರಾಜ್ಯ ಸರ್ಕಾರನೋ, ಎರಡು ಸರ್ಕಾರದ ಜವಾಬ್ದಾರಿ. ಕೇಂದ್ರ ಸರ್ಕಾರನೂ ಆ ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕಾಗತ್ತೆ, ರಾಜ್ಯ ಸರ್ಕಾರವೂ ಸಹಿತವಾಗಿ ಆ ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕಾಗುತ್ತೆ. ಫಾರ್ ಇಂಪ್ಲಿಮೆಂಟಿಂಗ್ ದಿ ಪ್ರೊವಿಷನ್ಸ್ ಆಫ್ ದಿಸ್ ಆ್ಯಕ್ಟ್ ದಿ ಸೆಂಟ್ರಲ್ ಸ್ಟೇಟ್ ಲೋಕಲ್ ಗೌರ್ನಮೆಂಟ್ಸ್ ಶಾಲ್ ಬಿ ಅಂದರೆ ನೈದರ್ಹುಡ್ ಸಮೀಪದ ಈ ಕಾಯ್ದೆಯನ್ನು ಅನುಷ್ಠಾನಗೊಳಿಸಲು ಕೇಂದ್ರ ರಾಜ್ಯ ಸ್ಥಳೀಯ ಸರ್ಕಾರಗಳು ಅಗತ್ಯವಿರುವಷ್ಟು ಶಾಲೆಗಳನ್ನು ಸಮೀಪದಲ್ಲಿ ಸ್ಥಾಪಿಸಲ್ಪಡಬೇಕು ಅಂದರೆ ಮಾಡಿಕೊಡಬೇಕು. ಈಗ ಪ್ರತಿ ಗ್ರಾಮ ಪಂಚಾಯತ್ ಅಥವಾ ಒಂದು ಗ್ರಾಮಗಳಿಗೆ ಬಹಳಷ್ಟು ಸ್ಕೂಲ್ಗಳು ಇರುತ್ತೆ, ಶಾಲೆಗಳು, ಪ್ರಾಥಮಿಕ ಶಾಲೆಗಳು ಇರುತ್ತೆ. ಒಂದೊಮ್ಮೆ ಇಲ್ಲದೇ ಇದ್ದರೆ ಹತ್ತಿರದಲ್ಲಿ ಮಕ್ಕಳಿಗೆ ಹತ್ತಿರದಲ್ಲಿ ಸ್ಕೂಲ್ಗಳು ಲಭ್ಯವಾಗದೆ ತುಂಬ ದೂರ ಮಕ್ಕಳಿಗೆ ಬರಬೇಕು ಅಂತ ಇದ್ದರೆ ಆ ಒಂದು ಸ್ಥಳಗಳಲ್ಲಿಯೂ ಸಹಿತವಾಗಿ ಬಹಳಷ್ಟು ಮಕ್ಕಳಿದ್ದರೆ ಅಲ್ಲಿ ಸ್ಕೂಲ್ಗಳನ್ನು ತೆರೆಯಿಸುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೂ ಇರುತ್ತೆ, ರಾಜ್ಯ ಸರ್ಕಾರಕ್ಕೂ ಇರುತ್ತೆ, ಮತ್ತು ಸ್ಥಳೀಯ ಸರ್ಕಾರಗಳಿಗೂ ಸಹ ಇರುವಂಥದ್ದನ್ನು ನಾವು ನೋಡ್ಬೋದು. ದಿ ಸೆಂಟ್ರಲ್ ಗೌರ್ನಮೆಂಟ್ ಶಾಲ್ ಪ್ರಿಪೇರ್ ಇನ್ ಎಸ್ಟಿಮೇಟ್ಸ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಅಂದರೆ ಇಲ್ಲಿ ಏನಾಗಿರುವಂಥದ್ದು, ಕೇಂದ್ರ ಸರ್ಕಾರವು ಈ ಕರ್ತವ್ಯ ನಿರ್ವಹಣೆಗೆ ಹಾಕುವಂಥ ಬಂಡವಾಳದ ಮತ್ತು ಪುನರಾವರ್ತಿತ ವೆಚ್ಚಗಳನ್ನು ಅಂದಾಜು ಮಾಡಿ ರಾಜ್ಯಗಳಿಗೆ ಅನುದಾನ ರೂಪದಲ್ಲಿ ಕೆಲವೊಂದಿಷ್ಟು ಮೊತ್ತಗಳನ್ನು ಕೊಡಬೇಕಾಗತ್ತೆ. ಈ ರೀತಿಯಾಗಿ ಧನಸಹಾಯವನ್ನು ಸಹಿತವಾಗಿ ಮಾಡಬೇಕಾಗತ್ತೆ. ದಿ ಗೌರ್ಮೆಂಟ್ ಶಾಲ್ ನೋಟಿಫೈ ಫ್ರೀ ಚೈಲ್ಡ್ ಎಕ್ಸ್ಪೆಂಡಿಚರ್ ಇನ್ ಎವ್ರಿ ಇಯರ್ಸ್. ಸರ್ಕಾರವು ತನ್ನ ಮಗುವಿನ ಶಿಕ್ಷಣಕ್ಕೆ ತಗಲುವಂಥ ವೆಚ್ಚದ ಮೊತ್ತವನ್ನು ಪ್ರತಿ ವರ್ಷವೂ ನಿಗದಿಗೊಳಿಸಿರುತ್ತೆ. ಖಾಸಗಿ ಅನುದಾನಿತ ರಹಿತ ಇರ್ಬೋದು, ಅನುದಾನ ಸಹಿತ ಇರ್ಬೋದು, ಅನುದಾನ ರಹಿತ ಶಾಲೆಗಳಲ್ಲಿ ದಾಖಲಾತಿ ಪಡೆದ ವಿದ್ಯಾರ್ಥಿಗಳ ಶುಲ್ಕವನ್ನು ಮರುಪಾವತಿ ಮಾಡುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅಂದರೆ ಸರ್ಕಾರ ಎನ್ನುವಂಥದ್ದು ಸ್ಕೂಲ್ಗಳನ್ನು ಅನುದಾನ ಇರ್ಬೋದು, ಅನುದಾನ ರಹಿತ ಇರ್ಬೋದು, ಅನುದಾನ ಸಹಿತ ಇರ್ಬೋದು, ಎಲ್ಲ ಸ್ಕೂಲ್ಗಳಿಗೂ ಸಹಿತವಾಗಿ ಮಕ್ಕಳನ್ನು ಕರೆತರಿಸುವಂಥ ಜವಾಬ್ದಾರಿಯನ್ನು ಆಯಾ ಶಾಲೆಗಳಿಗೆ ನೀಡಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ದಿ ಕನ್ಸರ್ನ್ಡ್ ಅಥಾರಿಟೀಸ್ BEO ಸು ದಿ DDPI ಆರ್ ದಿ ಎಂಪವರ್ಡ್ ಟು ದಿ ಎನ್ಶೋರ್ ದಿ ಅಡ್ಮಿಷನ್ ಟು ಚಿಲ್ಡ್ರನ್ ಫ್ರಮ್ ದಿ ವೀಕರ್ ಸೆಕ್ಷನ್ಸ್. ಆ ಒಂದು ಸ್ಥಳದಲ್ಲಿ ಸಂಬಂಧಪಟ್ಟಂತಹ ಸಮೀಪದ ವಿಶಿಷ್ಟ ಶಾಲೆಗಳಲ್ಲಿ
ಅಧಿಕಾರ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವುದು ಅಂದರೆ ಬಿ ಇಒ ಇರ್ಬೋದು, ಡಿ ಡಿ ಪಿ ಐ ಇರ್ಬೋದು, ಆ ಸಮೀಪದ ಶಾಲೆಗಳಲ್ಲಿ ವಿಶಿಷ್ಟ ಶಾಲೆಗಳಲ್ಲಿ ದುರ್ಬಲ ಮತ್ತು ಪ್ರತಿಕೂಲ ವರ್ಗದ ಮಕ್ಕಳಿಗೆ ದಾಖಲಾತಿ ಕಲ್ಪಿಸಿಕೊಡಲು ಅಧಿಕಾರವನ್ನು ಪಡೆದಿರುತ್ತಾರೆ ಎನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅಂದರೆ ಸಮೀಪದ ಶಾಲೆಗಳಲ್ಲಿ ಮಕ್ಕಳಿಗೆ ಕೆಲವೊಮ್ಮೆ ದಾಖಲಾತಿ ಕೊಡೋದಿಲ್ಲ ಅನ್ನುವಂಥದ್ದು, ಯಾಕೆ ಅವರು ವೀಕ ಸೆಕ್ಷನ್ಸ್ ಇರ್ಬೋದು, ಹಣ ಕೊಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲದೆ ಇರ್ಬೋದು. ಅದಕ್ಕೋಸ್ಕರವಾಗಿ ಅವರನ್ನು ಸ್ಕೂಲಿಗೆ, ಸರ್ಕಾರಿ ಸ್ಕೂಲ್ಗಳಿಗೆ ಕರೆತರುವಂಥ ಜವಾಬ್ದಾರಿ ಎನ್ನುವಂಥದ್ದು ಸಮೀಪದ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳಿಗೆ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಇವಿಷ್ಟು ಡ್ಯೂಟೀಸ್ ಆಫ್ ಗೌರ್ನಮೆಂಟ್, ಸರ್ಕಾರದ ಕೆಲಸಗಳು ಮಕ್ಕಳನ್ನು ಓದಿಸುವಂಥ ಕೆಲಸದಲ್ಲಿ. ಹಾಗಿದ್ದರೆ ಡ್ಯೂಟೀಸ್ ಆಫ್ ಪೇರೆಂಟ್ಸ್ ಆ್ಯಂಡ್ ಗಾರ್ಡಿಯನ್ಸ್, ಪಾಲಕರು ಅಥವಾ ಪೋಷಕರ ಕರ್ತವ್ಯಗಳು ಏನು? The Act says that it shall be a duties of every parents or guardians to the admit his child to an elementary education in the neighborhood school. ಪ್ರತಿಯೊಬ್ಬ ಪಾಲಕ ಮತ್ತು ಪೋಷಕರ ಕೆಲಸ ಏನಪ್ಪ ಅಂತಂದರೆ ಸಮೀಪದ ಪ್ರಾಥಮಿಕ ಶಾಲೆಗಳಿಗೆ ಆ ಮಗುವನ್ನು ದಾಖಲಿಸುವಂಥದ್ದು. ಅದನ್ನು ಬಿಟ್ಟುಕೊಂಡ್ಬಿಟ್ಟು ಮನೆಯಲ್ಲಿ ಏನೋ ಕಷ್ಟ ಇದೆ, ಇನ್ನೇನೋ ಒಂದು ಉದ್ದೇಶಕ್ಕಾಗಿ ಮಕ್ಕಳನ್ನು ಕೆಲಸಕ್ಕೆ ಹಚ್ಚುವಂಥದ್ದಲ್ಲ, ಬೇರೆ ಕಡೆ ಕೆಲಸಕ್ಕೆ ಹಾಕುವಂಥದ್ದಲ್ಲ, ಅಥವಾ ಮನೆಯಲ್ಲೇ ದುಡಿಸ್ಕೊಳ್ತಾ ಇರುವಂಥದ್ದಲ್ಲ, ಅವರು 6-14 ತನಕ ಶಾಲೆಯಲ್ಲಿ ಓದಲೇಬೇಕು, ಆ ಪ್ರಾಥಮಿಕ ಶಿಕ್ಷಣವನ್ನು ಅವರು ಪಡ್ಕೊಳ್ಳೇಬೇಕು. ಅದು ಪ್ರತಿಯೊಬ್ಬ ಪೋಷಕ ಮತ್ತು ಪಾಲಕರ ಜವಾಬ್ದಾರಿ ಆಗುತ್ತೆ. ಒಂದೊಮ್ಮೆ ಏನಾದರೂ ಚೈಲ್ಡ್ ಲೇಬರ್ ಆಗಿ ಮಾಡಿದರೆ, ಅವರನ್ನು ಬಾಲಕಾರ್ಮಿಕರನ್ನಾಗಿ ಮಾಡಿದರೆ, ಓದಿಸಿದೆ, ಅದಕ್ಕೆ ಪನಿಷ್ಮೆಂಟ್ ಪಾಲಕರಿಗೆ ಪೋಷಕರಿಗೆ ಇಬ್ಬರಿಗೂ ಸಹ ಶಿಕ್ಷೆ ಆಗುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹಾಗಿದ್ದರೆ ಪ್ರೊಟೆಕ್ಷನ್ಸ್ ಆಫ್ ರೈಟ್ಸ್ ಆಫ್ ಚಿಲ್ಡ್ರನ್, ಮಕ್ಕಳ ಹಕ್ಕುಗಳ ರಕ್ಷಣೆ ಹೇಗಾಗುತ್ತೆ ನೋಡಿ. ಸರ್ಕಾರದ ಕೆಲಸ ಏನು ಮಾಡುತ್ತೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡೆಯುವಲ್ಲಿ ಮಕ್ಕಳಿಗೆ ಅಂತ ನೋಡಿದ್ವಿ. ಪಾಲಕ ಮತ್ತು ಪೋಷಕರ ಕೆಲಸ ಏನು ಅಂತ ನೋಡಿದ್ವಿ. ಹಾಗಿದ್ದರೆ ಈ ಹಕ್ಕುಗಳು ಏನು ಹೇಳುತ್ತೀರಿ, ಹಕ್ಕುಗಳ ರಕ್ಷಣೆಯನ್ನು ಹೇಗೆ ಮಾಡಲಾಗುತ್ತೆ? ಪ್ರೊಟೆಕ್ಷನ್ಸ್ ಆಫ್ ರೈಟ್ಸ್ ಆಫ್ ಚಿಲ್ಡ್ರನ್, ಹಕ್ಕುಗಳ ರಕ್ಷಣೆ ಎನ್ನುವಂಥದ್ದು. ದಿ ನ್ಯಾಷನಲ್ ಕಮಿಷನ್ಸ್ ಫಾರ್ ಪ್ರೊಟೆಕ್ಷನ್ಸ್ ಆಫ್ ಚೈಲ್ಡ್ ರೈಟ್ಸ್ ಆ್ಯಂಡ್ ಸ್ಟೇಟ್ ಆರ್ ಕರ್ನಾಟಕ ಕಮಿಷನ್ಸ್ ಆಫ್ ಪ್ರೊಟೆಕ್ಷನ್ಸ್ ಆಫ್ ಚೈಲ್ಡ್ ರೈಟ್ಸ್, ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಕಾಯ್ದೆ ಹಾಗೂ ರಾಜ್ಯ ಅಥವಾ ಕರ್ನಾಟಕ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಎನ್ನುವಂಥದ್ದು ಕೆಲವೊಂದಿಷ್ಟು ಮಕ್ಕಳ ಹಕ್ಕುಗಳಿಗೆ ರಕ್ಷಣೆಯನ್ನು ಒದಗಿಸಿದೆ. ಅದು ಯಾವ್ಯಾವುದು? ಇನ್ ಎಕ್ಸಾಮಿನ್ ಆ್ಯಂಡ್ ರಿವ್ಯೂಸ್ ದಿ ಸೇಫ್ಗಾರ್ಡ್ ಫಾರ್ ರೈಟ್ಸ್ ಅಂಡರ್ ದಿಸ್ ಆ್ಯಕ್ಟ್, ಈ ಕಾಯ್ದೆಯಲ್ಲಿರುವ ಹಕ್ಕುಗಳ ರಕ್ಷಣೆ ಅಥವಾ ಉಲ್ಲಂಘನೆಯ ಬಗ್ಗೆ ಪರಿವೀಕ್ಷಿಸಿ ಅಥವಾ ಪರಿಶೀಲಿಸಿ ಸಂರಕ್ಷಣೆ ಮಾಡುವ ಅಧಿಕಾರವನ್ನು ಪಡೆದಿರುವಂಥದ್ದನ್ನು ನಾವು ನೋಡ್ತೀವಿ. ಯಾವ ಮಕ್ಕಳನ್ನಾದರೂ ಸಹಿತವಾಗಿ ಚೈಲ್ಡ್ ಲೇಬರನ್ನಾಗಿ ಮಾಡಿದರೆ ನಾವು ಹೋಗಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡುವಂಥ ಅಧಿಕಾರ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಇರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಸೆ ಎನ್ಕ್ವೈರಿ ಇನ್ ಟು ದಿ ರಿಲೇಟಿಂಗ್ ಟು ಆರ್ ಟಿ ಇ ರೈಟ್ ಟು ಎಜುಕೇಷನ್, ಶಿಕ್ಷಣದ ಹಕ್ಕಿಗೆ ಸಂಬಂಧಿಸಿದಂಥ ದೂರುಗಳ ಬಗ್ಗೆ ತನಿಖೆಯನ್ನು ನಡೆಸಬೇಕಾಗುತ್ತೆ. ಯಾರು ನಾವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತೀವೋ ಅವರು. ಅದೇ ರೀತಿಯಾಗಿ ಸೆ ಟೇಕ್ ನೆಸರಿ ಸ್ಟೆಪ್ ಫಾರ್ ದಿ ಪ್ರೊಟೆಕ್ಷನ್ಸ್ ಆಫ್ ಆರ್ ಟಿ ಇ, ಶಿಕ್ಷಣ ಹಕ್ಕಿಗೆ ಸಂಬಂಧಪಟ್ಟಂತೆ ರಕ್ಷಣೆಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಸರ್ಕಾರ ಎನ್ನುವಂಥದ್ದು. ಇನ್ ಎನಿ ಪರ್ಸನ್ಸ್ ಹ್ಯಾವಿಂಗ್ ಟು ಎನಿ ಕ್ರಿಮಿನಲ್ಸ್, ಅಂತಂದರೆ ಒಬ್ಬ ವ್ಯಕ್ತಿ ಆರ್ ಟಿ ಇಗೆ ಸಂಬಂಧಿಸಿದಂತೆ, ಅಂದರೆ ರೈಟ್ ಟು ಎಜುಕೇಷನ್ಗೆ ಅಥವಾ ಶಿಕ್ಷಣದ ಹಕ್ಕಿಗೆ ಸಂಬಂಧಿಸಿದಂತೆ ತನ್ನ ಕುಂದುಕೊರತೆಗಳನ್ನು ಅಥವಾ ದೂರುಗಳನ್ನು ಆ ಒಂದು ಹತ್ತಿರದ ತಾಲೂಕಾ ಒಂದು ಶಿಕ್ಷಣ ಅಧಿಕಾರಿ ಇರ್ಬೋದು, ಬಿ ಇಒಗೆ ಇರ್ಬೋದು, ಅಥವಾ ಪ್ರತಿ ಜಿಲ್ಲೆಯ ಡಿ ಡಿ ಪಿ ಐಗಳಿಗೆ, ಒಂದು ಜಿಲ್ಲಾಧಿಕಾರಿಗಳಿಗೆ ಇರ್ಬೋದು, ಅಂದರೆ ಜಿಲ್ಲಾ ಶಿಕ್ಷಣ ವರಿಷ್ಠಾಧಿಕಾರಿಗಳಿಗೆ ಇರ್ಬೋದು, ಅಥವಾ ಗ್ರಾಮ ಪಂಚಾಯತ್ಗಳಿಗಿರ್ಬೋದು, ಲಿಖಿತ ರೂಪದಲ್ಲಿ ಇರ್ಬೋದು ಅಥವಾ ಅಲಿಖಿತ ರೂಪದಲ್ಲಿಯೂ ಸಹಿತವಾಗಿ ದೂರುಗಳನ್ನು ನೀಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಯಾಕಪ್ಪ ಈ ರೀತಿಯಾಗಿ ಮಾಡಲಾಗುತ್ತೆ ಅಂತಂದರೆ, ಕೆಲವೊಮ್ಮೆ ಯಾರು ದೂರು ಕೊಟ್ಟರು ಅಂತ ಗೊತ್ತಾಗಬಾರ್ದು ಅಂತಂದರೂ ಸಹ ಅದನ್ನು ಸಹ ಗೌಪ್ಯತೆಯನ್ನು ಕಾಪಾಡಿಕೊಂಡು ಹೋಗುವಂಥದ್ದನ್ನು ನಾವು ನೋಡಬಹುದಾಗಿದೆ. ಯಾಕೆಂದರೆ 6-14 ಎಲ್ಲ ಮಕ್ಕಳಿಗೂ ಸಹಿತವಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎನ್ನುವಂಥದ್ದು ದೊರಕಬೇಕು. ಯಾರೂ ಸಹಿತವಾಗಿ ಶಿಕ್ಷಣದಿಂದ ವಂಚಿತರಾಗಬಾರ್ದು ಎನ್ನುವಂಥ ಉದ್ದೇಶದಿಂದಾಗಿ ಈ ರೀತಿಯಾಗಿ ಶಿಕ್ಷಣದ ಹಕ್ಕನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಇವಿಷ್ಟು ರೈಟ್ ಟು ಎಜುಕೇಷನ್, ಶಿಕ್ಷಣದ ಹಕ್ಕು. ನೆಕ್ಸ್ಟ್ ಅವರ್ ಸ್ಟಾರ್ಟೆಡ್ ಇನ್ ಯೂನಿಟ್ 2 ಲೆಜಿಸ್ಲೇಚರ್, ಮುಂದಿನ ಒಂದು ಅವಧಿಯಲ್ಲಿ ನಾವು
ಅಧ್ಯಾಯ 6 ಶಾಸಕಾಂಗದ ಕುರಿತಾಗಿ ಮುಂದಿನ ಅವಧಿಯಲ್ಲಿ ತಿಳಿಯೋಣ. ಥ್ಯಾಂಕ್ ಯು.